ಮುಂದಿನ ಸುದ್ದಿ, ಸಿಎಂ ಸಿದ್ದರಾಮಯ್ಯ ಅವರು ಈಗ ಕೊನೆಗೂ ಕೂಡ ಒಂದು ರೀತಿ ಎಚ್ಚೆತ್ತುಕೊಂಡಂತೆ ಕಾಣಿಸ್ತಾ ಇದೆ. ಇವತ್ತು ಸೋಷಿಯಲ್ ಮೀಡಿಯಾ ಸಾಕಷ್ಟು ಪ್ರಭಾವವನ್ನು ಬೀರುತ್ತೆ. ಒಂದು ಸಣ್ಣ ಪೋಸ್ಟು, ಒಂದು ಸಣ್ಣ ಏನೋ ಒಂದು ಫೋಟೋ ಸಾಕಷ್ಟು ಅವಾಂತರಗಳಿಗೆ ಸೃಷ್ಟುವಂಥ ಕಾರಣ ಆಗುತ್ತೆ. ನಾವು ಮಹಾರಾಷ್ಟ್ರ ಕೊಲ್ಲಾಪುರದಲ್ಲಿ ಏನಾಯಿತು ಅಂತ ನೋಡಿದ್ದೀವಿ. ಸೊ ಹಾಗಾಗಿ ಈ ರೀತಿಯ ಸುಳ್ಳು ಸುದ್ದಿಯನ್ನು ಹಬ್ಬಿಸುವಂಥ, ಸುಳ್ಳು ಸುದ್ದಿಯನ್ನು ಹರಡಿಸುವಂಥರ ವಿರುದ್ಧ ಕ್ರಮ ಕೈಗೊಳ್ಳಿ. ಫೇಕ್ ನ್ಯೂಸ್ ವಿರುದ್ಧ ಎಲ್ಲಿ ಸೃಷ್ಟಿಯಾಗುತ್ತೆ, ಯಾರು ನಡೆಸ್ತಾರೆ ಅಂತ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಕಠಿಣವಾಗಿ ಅನ್ನೋ ಒಂದು ಆದೇಶವನ್ನು ಸಿ ಎಂ ಸಿದ್ದರಾಮಯ್ಯನವರು ಹೇಳಿದ್ದಾರೆ. ಎಸ್, ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರ್ತಾ ಇದ್ದಂತೆ ಸಾಮಾಜಿಕ ಜಾಲತಾಣದಲ್ಲಿ ಫೇಕ್ ನ್ಯೂಸ್ ಹಾವಳಿ ಜಾಸ್ತಿ ಆಗ್ತಾ ಇದೆ. ಈ ಫೇಕ್ ನ್ಯೂಸ್ಗಳ ಮೂಲವನ್ನು ಪತ್ತೆ ಹಚ್ಚಿ ಅವುಗಳನ್ನು ಸಾಮಾಜಿಕ ಜಾಲತಾಣಗಳಿಗೆ ಅಡುತ್ತರವನ್ನು ಗುರುತಿಸಿ ಕಾನೂನು ಕ್ರಮ ಒಳಪಡಿಸಬೇಕು ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅಧಿಕಾರಿಗಳಿಗೆ ಕಡಕ್ ಸೂಚನೆಯನ್ನು ನೀಡಿದ್ದಾರೆ. ತಮ್ಮನ್ನು ಭೇಟಿ ಮಾಡಿದ ಇವತ್ತು ಗೃಹ ಸಚಿವರು ಸಿದ್ದರಾಮಯ್ಯನ ಭೇಟಿಯಾದರು. ಅವರ ಭೇಟಿ ವೇಳೆ ಈ ಬಗ್ಗೆ ಚರ್ಚೆ ಆಗಿದೆ. 2013ರಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರ್ತಾ ಇದ್ದಂತೆ ಈ ರೀತಿಯ ಫೇಕ್ ನ್ಯೂಸ್ಗಳ ಹಾವಳಿ ಹೆಚ್ಚಾಗಿತ್ತು. ಈ ಬಾರಿ ಕೂಡ ಅದೇ ರೀತಿಯ ತಂತ್ರಗಾರಿಕೆಯನ್ನು ರಾಜಕೀಯ ವಿರೋಧಿಗಳು ಅನುಸರಿಸ್ತಾ ಇದ್ದಾರೆ. ಲೋಕಸಭಾ ಚುನಾವಣೆ ಹತ್ತಿರ ಬರ್ತಾ ಇರೋದ್ರಿಂದ ಮಾಮೂಲಿಯಂತೆ ಫೇಕ್ ನ್ಯೂಸ್ಗಳ ಹಾವಳಿ ಜಾಸ್ತಿ ಆಗುತ್ತೆ. ಫೇಕ್ ನ್ಯೂಸ್ಗಳು ಹೆಚ್ಚೆಚ್ಚು ಸೃಷ್ಟಿ ಮಾಡಿ ಸಮಾಜದಲ್ಲಿ ಅಶಾಂತಿ ಸೃಷ್ಟಿಸೋದಕ್ಕೆ ಪ್ರಯತ್ನಗಳು ಸಾಧ್ಯತೆ ನಡೀತಾ ಇರುತ್ತೆ. ಹೀಗಾಗಿ ಆರಂಭದಲ್ಲೇ ಸುಳ್ಳು ಸುದ್ದಿಗಳ ಮೂಲವನ್ನು ಪತ್ತೆ ಹಚ್ಚಿ ಅವುಗಳನ್ನು ಬೇರು ಸಹಿತ ಕಿತ್ತಾಕಬೇಕು ಅಂತ ಹೇಳಿದ್ದಾರೆ. ಇನ್ನು ಮಕ್ಕಳ ಕಳ್ಳರು ಬಂದರು, ಗೋಮಾಂಸ ಸಾಗಿಸುವವರಿವರು, ಹೀಗೆ ಇತ್ಯಾದಿ ಸುಳ್ಳನ್ನು ಸುಳ್ಳು ಸುದ್ದಿಯನ್ನು ಹರಡಿಸಿ ಕಳೆದ ಬಾರಿ ಸಮಾಜದಲ್ಲಿ ಅಶಾಂತಿಯನ್ನು ಸೃಷ್ಟಿಸುವ ಪ್ರಯತ್ನವನ್ನು ಮಾಡಿದರು. ಈ ವಿಧಾನಸಭಾ ಚುನಾವಣೆಯಲ್ಲಿ ಕೂಡ ರಾಜ್ಯದ ಜನತೆ ಬಿಜೆಪಿ ಮತ್ತು ಸಂಘ ಪರಿವಾರವನ್ನು ಸ್ಪಷ್ಟವಾಗಿ ಮತ್ತು ಅಷ್ಟೇ ನಿಷ್ಠುರವಾಗಿ ತಿರಸ್ಕರಿಸಿದ್ದಾರೆ. ಆದರೆ ದೇಶದ ಪ್ರಜಾಪ್ರಭುತ್ವದ ಉಳಿವಿಗೆ ಅತ್ಯಂತ ಮಹತ್ವಪೂರ್ಣವಾದ 2024 ಲೋಕಸಭಾ ಚುನಾವಣೆಗೆ ನಾವು ಸಜ್ಜಾಗುತ್ತಿರುವ ಹೊತ್ತಿನಲ್ಲಿ ಸುಳ್ಳು ಸುದ್ದಿ, ವದಂತಿಗಳ ಮೂಲಕ ಗುಂಪು ಹಲ್ಲೆ, ಗಲಭೆಗಳನ್ನು ಸೃಷ್ಟಿಸುವ ಪ್ರಯತ್ನಗಳು ನಡೆಯಬಹುದು ಅನ್ನೋದು ಕಾಣಿಸ್ತಾ ಇದೆ. ಹೀಗಾಗಿ ಕಠಿಣ ಕ್ರಮವನ್ನು ಕೈಗೊಳ್ಳಿ ಅಂತ ಸಿ ಎಂ ಸಿದ್ದರಾಮಯ್ಯನವರು ಸೂಚನೆ ಕೊಟ್ಟಿದ್ದಾರೆ. ಪರಮೇಶ್ವರ್ ಜೊತೆ ಕೂಡ ಮಾತನಾಡಿದ್ದಾರೆ. ಸೊ ಇದು ತುರ್ತಾಗಿ ಆಗಬೇಕಾದ ಕೆಲಸ. ಯಾಕಂದರೆ ಎಕ್ಸಾಂಪಲ್, ಈಗ ಶಕ್ತಿ ಬಸ್ ಏನು ಹೆಣ್ಮಕ್ಳಿಗೆ ಫ್ರೀ ಕೊಟ್ಟಿದ್ದಾರೆ ಫ್ರೀ ಪ್ರಯಾಣದಲ್ಲಿ. ಅಲ್ಲಿ ಮಹಿಳೆಯರ ಡೋರ್ ಕಿತ್ತಾಕಿದ್ರಂತೆ, ಅಲ್ಲಿ ಗಲಾಟೆ ಆಯ್ತಂತೆ, ಮಹಿಳೆಯರು ಹಿಂಗೆ ಗಲಾಟೆ ಮಾಡಿದಂತೆ ಅಲ್ಲಿ ಏನೂ ಆಗಿರೋದಿಲ್ಲ. ಎಕ್ಸಾಂಪಲ್, ಈಗ ಮಳವಳ್ಳಿಯಲ್ಲಿ, ಮಂಡ್ಯದಲ್ಲಿ ಡೋರನ್ನ ಕಂಡಕ್ಟರ್ ಮತ್ತು ಡ್ರೈವರ್ ಅವರೇ ಇಳಿಸಿ ಅದನ್ನ ರಿಪೇರಿ ಮಾಡಿ ಹಾಕ್ಸಿದ್ದಾರೆ. ಇಲ್ಲ, ಅದು ಹೆಣ್ಮಕ್ಳು ಹತ್ತೋದ್ರಿಂದ ಡೋರ್ ಕಿತ್ತೋಯ್ತು ಅಂದ್ಬಿಟ್ಟು ದೊಡ್ಡ ಸುಳ್ಳು ಸುದ್ದಿಯನ್ನು ಹರಡಿಸಿತ್ತು. ಅದು ಟಿ ವಿ ಚಾನಲ್ ಆಗಿರ್ಬೋದು, ಸೋಷಿಯಲ್ ಮೀಡಿಯಾ ಆಗಿರ್ಬೋದು, ಒಂದು ಸುದ್ದಿಯನ್ನು ಹಾಕೋಕ್ಕೂ ಮುಂಚೆ ಅದನ್ನ ಪರಿಶೀಲನೆ ಮಾಡುವ ಅಗತ್ಯ ಇದೆ. ಒಂದು ಸಣ್ಣ ಸುಳ್ಳು ಸುದ್ದಿ ಮುಂದೆ ಆಗಬಹುದಾದಂಥ ಒಂದು ದೊಡ್ಡ ಅನಾಹುತಗಳಿಗೆ ಕಾರಣ ಆಗಬಹುದು. ಸೊ ಸುದ್ದಿಯನ್ನು ಪ್ರಸಾರ ಮಾಡುವ ಮುನ್ನ ಅದರ ಪೂರ್ವಾಪರ ಪರಿಶೀಲನೆ ಮಾಡಬೇಕಾದ ಅಗತ್ಯ ಇದೆ ಅನ್ನೋದು ಎಲ್ಲರ ಅಭಿಪ್ರಾಯ. ಸೊ ಸಿದ್ದರಾಮಯ್ಯ ಬರೀ ಈಗ ಫೇಕ್ ನ್ಯೂಸನ್ನು ಕಡಿವಾಣ ಆಗೋದಕ್ಕೆ ಆದೇಶವನ್ನು ಕೊಟ್ಟಿದ್ದಾರೆ. ಸೊ ತುರ್ತಾಗಿ ಜರೂರಾಗಿ ಆಗಬೇಕಾದ ಕೆಲಸ ಇದು. ನೋಡೋಣ ಏನೆಲ್ಲ ಆಗಬಹುದು ಅಂತ ಮುಂದಿನ ಸುದ್ದಿಗೆ.